ಇನ್ನು ಮುಂದಿನ ಕ್ಷೇತ್ರ ಹುಕ್ಕೇರಿ ಹುಕ್ಕೇರಿ ಹುಕ್ಕೇರಿನಲ್ಲಿ ಏನು ಅಂತಂದ್ರೆ ಉಮೇಶ್ ಕತ್ತಿ ಅವರು ಇಲ್ಲದ ಚುನಾವಣೆ ಇದು ಮೊದಲ ಚುನಾವಣೆ ಕಳೆದ ಮೂರು ನಾಲ್ಕು ದಶಕದಿಂದ ಉಮೇಶ್ ಕತ್ತಿ ಅವರು ಇಲ್ಲಿ ಎಂಟು ಬಾರಿ ಎಂಟು ಬಾರಿ ಬಂದಿದ್ರು ಇಲ್ಲಿ ಕಾಂಗ್ರೆಸ್ ಇಂದ ಎ ಬಿ ಪಾಟೀಲ್ ಬಿಜೆಪಿಯಿಂದ ನಿಖಿಲ್ ಕತ್ತಿ ಬಹುತೇಕ ಅಂತ ಹೇಳಲಾಗ್ತಿದೆ ಬಟ್ ರಮೇಶ್ ಕತ್ತಿ ಹೆಸರು ಕೂಡ ಚಾಲ್ತಿಯಲ್ಲಿದೆ ರಾಜೇಶ್ ನೇರ್ಲಿ ಕೂಡ ಹೆಸರು ಬರ್ತಿದೆ ಬಟ್ ನಿಖಿಲ್ ಕತ್ತಿಗೆ ಬಹುತೇಕ ಟಿಕೆಟ್ ಆಗುತ್ತೆ ಅಂತ ಹೇಳಲಾಗ್ತಿದೆ ಉಮೇಶ್ ಕತ್ತಿ ಅವರ ಪ್ರಾಬಲ್ಯ ಜೊತೆಗೆ ಅವರಿಲ್ಲದ ಚುನಾವಣೆ ನಿಖಿಲ್ ಕತ್ತಿ ಒಂದು ಕತ್ತಿ ಫ್ಯಾಮಿಲಿ ಆಕ್ಟಿವ್ನೆಸ್ ಒಂದು ಸ್ವಲ್ಪ ಎ ಬಿ ಪಾಟೀಲ್ ರ ವಿರುದ್ಧ ಸ್ವಲ್ಪ ಅಂತರ ಒಂದು ತಿಂಗಳು ಆಚೆ ಒಂದು ತಿಂಗಳು ಈಚೆ ವ್ಯತ್ಯಾಸಗಳು ಆಗ್ತಿರೋದನ್ನೆಲ್ಲ ಗಮನಿಸಿದ್ದೀರಿ ನಿಖಿಲ್ ಕತ್ತಿ ನಿಂತ್ಕೊಂಡ್ರೆ ಏನು ರಿಸಲ್ಟ್ ಪಕ್ಕ ಆಗ್ಬಿಡುತ್ತೆ ಅಂತಲ್ಲ ಬಟ್ ಟ್ರೆಂಡ್ ಆಚೆ ಈಚೆ ವ್ಯತ್ಯಾಸಗಳು ಬಳಸುವ ಸಾಧ್ಯ ಇಲ್ಲಿ ಇಲ್ಲಿಗ ಉಕ್ಕೇರಿನಲ್ಲಿ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಟಿಕೆಟ್ ಏನಾರು ನಿಖಿಲ್ ಕತ್ತಿ ಬಿಟ್ಟು ಬೇರೆಯವ್ರಿಗೆ ಆದರೆ ಬೇರೆಯವ್ರಿಗೆ ಕೊಡ್ತಾರೆ ಉಮೇಶ್ ಕತ್ತಿ ತಿರ್ಕೊಂಡ್ರೆ ಅವ್ರ ಮಗನ್ ಕೊಡ್ತಾರೆ ಅನ್ನೋ ಭಾವನೆ ಹೋಡಾಟ ಹಾಗಾಗಿ ಬಿಜೆಪಿ ಈ ಕಾರಣಕ್ಕೆ ಸ್ವಲ್ಪ ಇಲ್ಲೇನೋ ರಮೇಶ್ ಕತ್ತಿ ಅವ್ರಿಗಾದರೆ ಎ ಬಿ ಪಾರ್ಟಿ ಚುನಾವಣೆ ಮಾಡಬಹುದು ಅವ್ರಿಗೆ ಲಾಭ ಆಗ್ಬಹುದು ಕಾಂಗ್ರೆಸ್ ಚರ್ಚೆಗಳು ಕೂಡ ಇದೆ ಬಟ್ ಸದ್ಯಕ್ಕೆ ಬಿಜೆಪಿ ಬಹಳ ದೊಡ್ಡ ಮಟ್ಟದ ಬೀದಿ ಕಾಳಗ ಏನು ಆಗ್ತಾ ಇಲ್ಲ ಉಮೇಶ್ ಕತ್ತಿ ಫ್ಯಾಮಿಲಿ ಟಿಕೆಟ್ ಆಗುತ್ತೆ ಅದು ಹೆಚ್ಚು ಕಮ್ಮಿ ನಿಖಿಲ್ ಕತ್ತಿ ನಿಖಿಲ್ ಕತ್ತಿ ಹಿನ್ನೆಲೆ ಓಡಾಟದ ಹಿನ್ನೆಲೆ ಒಂದ್ ಸ್ವಲ್ಪ ಮುನ್ನಡೆ ಸ್ವಲ್ಪ ಮುನ್ನಡೆ ಅಷ್ಟೇ ನೆಕ್ಸ್ಟ್ ಮಂತ್ ಚೇಂಜ್ ಇಲ್ಲಿ ಸಾಧ್ಯ ಇಲ್ಲ ಕರ್ನಾಟಕ ಟಿವಿ ಫೆಬ್ರವರಿ ಸರ್ವೆ ಪ್ರಕಾರ ಬಿಜೆಪಿ ಹುಕ್ಕೇರಿಯಲ್ಲಿ ಮುನ್ನಡೆಯನ್ನ ಕಾಯ್ಕೊಂಡಿದೆ ಮನೆ ಮಂದಿ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ